ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರೋದು ಸಿ ಟಿ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಅಂತ ಅಂದುಕೊಂಡಂತೆ ಆಗಿದರೆ ಇಷ್ಟೊತ್ತಿಗೆ ಸಿ ಟಿ ಕೌನ್ಸಿಲಿಂಗ್ ಕೂಡ ಶುರು ಆಗಬೇಕಿತ್ತು ನಿಮಗೆ ಗೊತ್ತಿರೋ ಹಾಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೀತಾ ಇದೆ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆನ್ಲೈನಲ್ಲಿ ನಡೀತಾ ಇದೆ ಯಾವುದೇ ರೀತಿ ಆಫ್ಲೈನಲ್ಲಿ ಇರೋದಿಲ್ಲ ಅಂತ ಅಂತ ಹೇಳಿದ್ದಾರೆ ಯಾರೆಲ್ಲ ಪಿ ಎಚ್ ಡಿ ಕೆ ನಡೆಸಿದ್ದಾರೆ ಅವ್ರಿಗೆ ಮಾತ್ರ ಆಫ್ಲೈನಲ್ಲಿ ನಡೆಸ್ತಾ ಇದ್ದಾರೆ ನೆಕ್ಸ್ಟ್ ಪ್ರೊಸೈಸ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ಸ್ಲಿಪ್ ಸ್ಲಿಪ್ಪನ್ನು ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಯಾವ್ದು ರೀತಿ ರೀಸೆಂಟಾಗಿ ಅಪ್ಡೇಟ್ ಕೂಡ ಬಂದಿಲ್ಲ ನೀವು ಕೆ ಏನೋ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಎಕ್ಸ್ ಕಥೆಯಲ್ಲಿ ನಿಮಗೆ ರೀಸೆಂಟಾಗಿ ಏನಾದರೂ ಅಪ್ಡೇಟ್ ಮಾಡಿ ಗೊತ್ತಾಗುತ್ತೆ ಅದರಲ್ಲಿ ಮೇಯ್ನ್ ಗೊಂದಲ ಆಗಿರೋದು ಅವರು ಏನು ಹೇಳ್ತಾರೆ ಅಂದರೆ ಸಿಟಿ ನೀಟ್ ಕೌನ್ಸೆಲಿಂಗ್ ಅಟ್ ಎ ಟೈಮ್ ಮಾಡ್ತೀವಿ ಮೀನ್ಸ್ ಸಿ ಟಿ ನೀಟ್ ಕೌನ್ಸಲಿಂಗ್ ಅಟ್ ಎ ಟೈಮ್ ನಾವು ಮಾಡ್ತೀವಿ ಅಂತೇಳಿ ಕೆ ಎ ಅವರು ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ನೀಟ್ದು ಸಾಕಷ್ಟು ಗೊಂದಲಮಯ ವಾತಾವರಣ ಆಗಿದೆ ನೀಟ್ದು ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಇದೆ ಕೌನ್ಸಿಲಿಂಗ್ ತಡೆ ಹಿಡಿದಿಲ್ಲ ಆದರೂ ಕೂಡ ಎನ್ ಟಿ ಎಯಿಂದ ಎನ್ ಟಿ ಎನ್ ಎನ್ ನೀಟ್ ನೀಟ್ತು ಬೋರ್ಡಿಂದ ಡಾಟಾನೂ ಕೂಡ ಪಡ್ಕೋಬೇಕಾಗುತ್ತೆ ಕೆ ಎ ಅವರು ಕೋರ್ಟ್ ಕೂಡ ಅಲ್ಲಿ ತಡೆ ಹಿಡಿದಿದೆ ಈಗ ಸುಪ್ರೀಂ ಕೋರ್ಟ್ ಕೂಡ ಮೊರೆ ಹೋಗಿದ್ದಾರೆ ಇಲ್ಲಿ ಸಾವಿರದಾರನೂರ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟದ್ದು ವಿರೋಧ ಆಗಿದೆ ಅದೇ ರೀತಿ ಪೇಪರ್ ಔಟ್ ಆಗಿದೆ ಅಂತ ಇಶ್ಯೂಸ್ ಆಗಿದೆ ಬಿಹಾರ ಸರ್ಕಾರ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅದೇ ರೀತಿ ಎನ್ ಟಿ ಎಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಇಲ್ಲಿ ಕೆ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನೀಡಿದ ನೀಡ್ತು ಆದಷ್ಟು ಬೇಗ ಸಾಲ್ವ್ ಆಗೋ ಸಾಧ್ಯತೆ ಇಲ್ಲ ಇಲ್ಲ ಯಾಕಂದರೆ ಅದು ವಿಚಾರಣೆ ಮುಂದೂಡಿಗೆ ಇಟ್ಟಿದ್ದಾರೆ ಈಗ ಕೆ ಯವ್ರು ಏನು ಮಾಡ್ತಾರೆ ಕೆ ಸಿ ಟಿ ಕೌನ್ಸಿಲಿಂಗ್ನ ಮುಂಚೆ ಮಾಡ್ತಾರಾ ಅಥವಾ ನೀಡ್ದೆಲ್ಲ ಆಗಲಿ ಅಪ್ಪ ಅಂತ ಕಾಯ್ತಾರಾ ಏನೂ ಗೊತ್ತಿಲ್ಲ ಅಂದುಕೊಂಡಂತೆ ಆದರೆ ಆದಷ್ಟು ಬೇಗ ನಿಮ್ಮದು ಶುರು ಆಗಬೇಕಿತ್ತು ಕೋನ್ಸೆಲ್ ಡಿಂಗು ಆಲ್ರೆಡಿ ಜುಲೈ ಆಗಿದೆ ಸಾರಿ ಜೂನ್ ಆಗಿದೆ ನಿಮಗೆ ಬೇಗ ಕಾಲೇಜಸ್ನ ಶುರು ಮಾಡಬೇಕಾಗುತ್ತೆ ಆಗಸ್ಟ್ಗೆ ಆ ನಿಟ್ಟಿನಲ್ಲಿ ಆದಷ್ಟು ಲೇಟ್ ಆಗುವ ಸಾಧ್ಯತೆ ಇದೆ ಇವತ್ತಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್